ಸಿದ್ದಾಪುರ ರಾಷ್ಟ್ರೀಯ ಹೆದ್ದಾರಿ ಇವತ್ತು ಮೇದಿನಿ ಹತ್ತಿರ ಇವತ್ತು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಇಲ್ಲಿ ಒಂದು ಸೇತುವೆ ಇದೆ. ಆದರೆ ಇವತ್ತು ಸಾಕಷ್ಟು ವರ್ಷಗಳಾದ್ರಿಂದ ಈ ಒಂದು ಸೇತುವೆ ಸಾಕಷ್ಟು ಒಂದು ಬಹಳ ಒಂದು ಇಲ್ಲಿ ನೋಡಿ ಇಲ್ಲಿ ಕಂದಕ ಬಿದ್ದಿದೆ. ಇಲ್ಲಿ ಸಾಕಷ್ಟು ದಿನನಿತ್ಯ ಸಾಕಷ್ಟು KSRTC ಬಸ್ಸುಗಳಿರ್ಬೋದು ಹಾಗೂ ಸಾಕಷ್ಟು ಲಘು ವಾಹನಗಳು ಸಂಚರಿಸ್ತವೆ. ಆದರೆ ಈ ಒಂದು ಸೇತುವೆ ಶಿಥಿಲಾವಸ್ಥೆಯಲ್ಲಿ ಇದೆ. ಆದರೆ ಇಲ್ಲಿ ತನಕ ಯಾವುದೇ ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಲೋಕೋಪಯೋಗಿ ಇಲಾಖೆ ನೋಡಿಕೊಂಡು ಸುಮ್ಮನಿದ್ದೆ. ಇಲ್ಲಿಯ ಸ್ಥಳೀಯ ಗ್ರಾಮಸ್ಥರ ಒಂದು ಇದ್ರ ಮೇರೆಗೆ ನಾನು ಇವತ್ತು ಇಲ್ಲಿ ಸ್ಥಳವನ್ನು ವೀಕ್ಷಣೆ ಮಾಡಿದ್ದೇನೆ. ಈ ಕೂಡಲೇ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯ ಮುಖ್ಯ ಇಂಜಿನಿಯರು ಹಾಗೂ ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳು ಇಂಥ ಒಂದು ಶಿಥಿಲಗೊಂಡಿರುವ ರಸ್ತೆಯಿಂದ ಮುಂದಿನ ದಿನ ಸಾಕಷ್ಟು ಸಾವು ನೋವುಗಳಾಗ್ಬೋದು. ಯಾಕಂದರೆ ಇಲ್ಲೇನಾದರೂ ದೊಡ್ಡ ಮಟ್ಟದ ಒಂದು ವಾಹನ ಈಗ ಇಲ್ಲಿ KSRTC ಬಸ್ಗಳೆಲ್ಲ ತಿರುಗಾಡ್ತವೆ, ಲಾರಿಗಳು ತಿರುಗಾಡ್ತವೆ. ಏನಾದರೂ ಅನಾಹುತ ಸಂಭವಿಸಿದ್ರೆ ಯಾರು ಇದಕ್ಕೆ ಜವಾಬ್ದಾರರು? ಈ ಕೂಡಲೇ ಇಂಥ ಒಂದು ರಾಷ್ಟ್ರೀಯ ಹೆದ್ದಾರಿ ಈ ಥರದ ಸೇತುವೆ ಒಂದು ಹೊಂಡ ಬಿದ್ದಿದೆ ಇಲ್ಲಿ. ಈ ಸಂಬಂಧವನ್ನು ಸರಿಪಡಿಸಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತೇವೆ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಒಟ್ಟಿಗೆ ಇಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.